ಕಳೆದ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಸುತ್ತಿಯಾಗಿರುವ ದರ್ಶನ್ ಅವರ ವಿಚಾರದಲ್ಲಿ ದಿನಕ್ಕೊಂದು ತಿರುವು ಪಡೆಯುತ್ತಿರುವುದು ಎಲ್ಲರಿಗೂ ತಿಳಿದೇ ಇದೆ ಅದರಲ್ಲಿಯೂ ನಿನ್ನೆ ಸಾಕಷ್ಟು ಬೆಳವಣಿಗೆಗಳು ನಡೆದಿದ್ದು ದೊಡ್ಡ ಮನೆ ಆಸ್ತಿ ವಿಚಾರವೂ ಹೊರಬಂದಿತ್ತು ಆ ಬಳಿಕ ಸುದ್ದಿಗೋಷ್ಠಿ ಕರೆದ ದರ್ಶನ್ ಅವರು ಈ ಬಗ್ಗೆ ಮಾತನಾಡಿದ್ರು ಅಷ್ಟೇ ಅಲ್ಲದೆ ಮಾತಿನ ವರದಲ್ಲಿ ದರ್ಶನ್ ಅವರು ನಿರ್ದೇಶಕ ಜೋಗಿ ಪ್ರೇಮ್ ಅವರ ಬಗ್ಗೆಯೂ ಮಾತನಾಡಿದ್ದು ದೊಡ್ಡದೊಂದು ಬೇಸರಕ್ಕೆ ಕಾರಣವಾಗಿತ್ತು ಈ ಬಗ್ಗೆ ಬೇಸರ ವ್ಯಕ್ತ ಪಡಿಸಿ ಗಂಟನ ಪರ ನಿಂತಿದ್ದ ರಕ್ಷಿತಾ ಅವರಿಗೆ ಈಗ ಯಾವ ರೀತಿಯಾಗಿದೆ ನೋಡಿ ಹೌದು ನಿರ್ದೇಶಕ ಪ್ರೇಮ ಅವರ ಬಗ್ಗೆ ಮಾತನಾಡಿದ್ದು ಮಾತನಾಡುವ ಬರದಲ್ಲಿ ದರ್ಶನ್ ಅವರು ನಿರ್ದೇಶಕ ಪ್ರೇಮ್ ಅವರನ್ನ ಪುಡಾಂಗ್ ಎಂಬ ಪದ ಬಳಸಿದ್ದು ರಕ್ಷಿತಾ ಹಾಗೂ ಪ್ರೇಮವರ ಬೇಸರಕ್ಕೆ ಕಾರಣವಾಗಿದೆ ದರ್ಶನ್ ಹಾಗೂ ರಕ್ಷಿತಾ ಅವರು ಬಹಳ ಆತ್ಮೀಯ ಸ್ನೇಹಿತರು ಅನ್ನೋದು ಎಲ್ಲರಿಗೂ ತಿಳಿದಿರುವ ವಿಚಾರ ದರ್ಶನ್ ಅವರು ರಕ್ಷಿತಾ ಅವರ ತಂದೆಯನ್ನ ಕೊನೆ ಸಮಯದಲ್ಲಿ ಬಹಳ ಚೆನ್ನಾಗಿ ನೋಡಿಕೊಂಡಿದ್ದು ಅವರೇ ರಕ್ಷಿತಾ ಅವರ ತಂದೆಯ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು ಎನ್ನಲಾಗಿದೆ ಇನ್ನು ಈ ಬಗ್ಗೆ ರಕ್ಷಿತಾ ಅವರು ಸಹ ಪ್ರತಿಕ್ರಿಯೆ ನೀಡಿ ಯಾರೇ ಆದ್ರೂ ಯಾರ ಬಗ್ಗೆಯಾದ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಎಲ್ರಿಗೂ ಗೌರವವಿರುತ್ತದೆ ನಾನು ಸದಾ ಪ್ರೇಮ್ ಪರವಾಗಿ ನಿಲ್ತೇನೆ ಎಂದು ಗಂಡನ ಪರವಾಗಿ ನಿಂತಿದ್ರು ಆದರೆ ಅದಾದ ಬಳಿಕ ನಡೆದತ್ತೇ ಬೇರೆ ಹೌದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ದರ್ಶನ್ ಅವರಿಂದಲೇ ಅವರ ಸಿನಿಮಾಗಳಿಂದಲೇ ನೀವು ಹೆಸರು ಮಾಡಿದ್ದು ಈಗ ದರ್ಶನ್ ಅವರ ಬಗ್ಗೆ ಮಾತನಾಡ್ತೀರಾ ಎಂದು ಸಾಕಷ್ಟು ಪೋಸ್ಟ್ಗಳಿಗೆ ಟ್ಯಾಗ್ ಮಾಡಿದ್ರು ಈ ಬಗ್ಗೆ ಇನ್ನಷ್ಟು ಬೇಸರಗೊಂಡ ರಕ್ಷಿತ್ ಅವರು ಗಂಡನ ಗೌರವದ ಬಗ್ಗೆ ಪ್ರಶ್ನೆ ಬಂದಾಗ ಅವರ ಪರವಾಗಿ ನಿಲ್ಲೋದು ತಪ್ಪಾ ಈಗಲೂ ನನ್ನ ಒಳ್ಳೆಯ ಸ್ನೇಹಿತ ಆತನ ಮಾತಿನಿಂದ ಬೇಸರ ಆಗಿದೆ ಆದರೆ ಅವನ ಮೇಲೆ ನನಗೆ ಯಾವುದೇ ಕೋಪ ಇಲ್ಲ ಆದರೆ ಅವನ ಮಾತಿನಿಂದ ಬೇಸರವಂತೂ ಇದ್ದೇ ಇದೆ ದಯವಿಟ್ಟು ಯಾರು ಸಹ ಪೋಸ್ಟ್ಗಳಿಗೆ ನನ್ನನ್ನು ಟ್ಯಾಗ್ ಮಾಡಬೇಡಿ ಅಂತ ಇನ್ನಷ್ಟು ಬೇಸರ ವ್ಯಕ್ತಪಡಿಸಿದ್ದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ